ಹಲೋ ನಮಸ್ಕಾರ ಸರ್ ನೀವು ತುಂಬ ಥರದ ದೈವೊಡೆ ತಿಂದಿರ್ಬೋದು ಸೊ ನಾನಿವತ್ತೊಂದು ಸೂಪರ್ ಆಗಿರುವಂಥ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಸೇರಿಸಿ ಮಾಡಿರೋವಂಥದ್ದನ್ನ ತೋರಿಸ್ತಾ ಇದ್ದೀನಿ ಇವತ್ತು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಮೂಲಕ ಸಪೋರ್ಟ್ ಮಾಡಿ ಸೊ ಒಂದು ಮಿಕ್ಸಿ ಜಾರಿಗೆ ಒಂದು ಕಪ್ಪಷ್ಟು ನಾನು ಕಡಲೆಬೇಳೆನ ನೆನೆಸಿಟ್ಟಿದ್ದೀನಿ ನೆನೆಸಿರೋದನ್ನು ಹಾಕ್ಕೊಂಡಿದ್ದೀನಿ ಅರ್ಧ ಕಪ್ನಷ್ಟು ಉದ್ದಿನಬೇಳೆ ನೆನೆಸಿದ್ದೀನಿ ಅದನ್ನು ಕೂಡ ಒಟ್ಟಿಗೆ ಚೆನ್ನಾಗಿ ತೊಳೆದು ನೆನೆಸಿರೋದನ್ನು ರುಬ್ಕೊಂಡಿದ್ದೀನಿ ಉಪ್ಪಾಕಿ ಸೊ ಇದು ಎನಿಲಿಕ್ಕೆ ಸಾಧಾರಣ ಎರಡರಿಂದ ಮೂರು ಗಂಟೆ ಬೇಕಾಗುತ್ತೆ ಸ್ವಲ್ಪ ಬಿಸಿ ನೀರಲ್ಲಿ ನೀವು ಮಾಡಿದರೆ ಇನ್ನೂ ಬೇಗನೆ ಆಗುತ್ತೆ ಸೊ ನೀವು ರುಬ್ಬಿದ ನಂತರ ಒಂದು ಹತ್ತು ನಿಮಿಷದ ಕಾಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಡ್ಬೇಕಾಗತ್ತೆ ಸೊ ಈ ರೀತಿ ಕಲರ್ ಬರಬೇಕು ಅದಾದಮೇಲೆ ಬಿಸಿ ಆಗಿರೋಂಥ ಎಣ್ಣೆಗೆ ಇದನ್ನು ಹಾಕ್ಕೊಂಡ್ರೆ ಆಯಿತು ನೋಡಿ ಈ ರೀತಿ ನಮಗೆ ರೌಂಡಾಗಿ ಗೋಳಿ ಬಾಜೆ ಥರ ಏನೂ ಬೇಕಾಗಿಲ್ಲ ನಮಗೆ ಈ ರೀತಿಯೇ ಬೇಕು ಅಂದರೆ ತೆಳುವಾಗಿ ಮೀಡಿಯಂ ಫ್ಲೇಮಲ್ಲಿ ಎಣ್ಣೆ ಒಳ್ಳೆ ಬಿಸಿಯಾಗಿರಲಿ ಹಾಗೆಯೇ ನೀವು ಇದನ್ನು ಸಂಜೆಗೆ ಮಾಡ್ಕೊಳ್ತೀನಿ ಅಂದ್ರೆ ಬೆಳಗ್ಗೆ ನೆನೆಸಿಬಿಟ್ಟು ನೀವು ರೆಡಿ ಮಾಡಿ ಇಟ್ಕೊಂಬಿಡಿ ಬೆಳಿಗ್ಗೆ ನೆನೆಸಿ ಮಧ್ಯಾಹ್ನ ರುಬ್ಬಿ ಇಟ್ಕೊಂಡು ಸಂಜೆ ಆಗೋವಾಗೆಲ್ಲ ರೆಡಿ ಮಾಡಿ ಇಟ್ಕೊಂಬಿಟ್ಟು ಮಕ್ಕಳು ಬಂದ ತಕ್ಷಣ ಮಾಡ್ಕೊಡ್ಬೋದು ಯಾರಿಗೆಲ್ಲ ದಯ ವಡೆ ತುಂಬ ಇಷ್ಟಪಡ್ತಾರೆ ಅವ್ರಿಗೆ ನೀವು ಮಾಡಿಕೊಡ್ಬೋದು ಸೊ ಈ ರೆಸಿಪಿ ಯಾರಿಗೆಲ್ಲ ಇಷ್ಟ ಅವ್ರು ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ಕ ಸಪೋರ್ಟ್ ಮಾಡಿ ಸೊ ಇಷ್ಟು ಫ್ರೈ ಆಗಿದ್ರೆ ಸಾಕು ನೋಡ್ತಾ ಇದ್ದೀರಲ್ಲ ಈಗ ನಾವು ಇದನ್ನು ತೆಗೆದುಕೊಳ್ಳೋಣ ಈಗ ನಾನಿಲ್ಲಿ ನೀರಿಗೆ ಹಾಕ್ಕೊಳ್ತಾ ಇದ್ದೀನಿ ನೀರಿಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಬಿಟ್ಟು ನೀವು ಈ ವಡೆನ ಹಾಕ್ಕೊಳ್ಬೇಕಾಗುತ್ತೆ ಇಲ್ಲಾಂದರೆ ಸಪ್ಪೆ ಆಗಿಬಿಡುತ್ತೆ ನೀರು ಹೇಳ್ಕೊಂಡ ತಕ್ಷಣವೇ ವಡೆನ ಒಡೆ ಸಪ್ಪೆ ಆಗುತ್ತೆ ಹಾಗಾಗಿ ನೀರಿಗೆ ನೀವು ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಒಂದು ಐದು ನಿಮಿಷ ಇಡಿ ಆದಮೇಲೆ ಮತ್ತೆ ಒಂದು ರೌಂಡ್ ನೀರಿಗೆ ಹಾಕಿಟ್ಟಿದ್ವಿ ಇನ್ನೊಂದು ರೌಂಡ್ ನಾವು ಫ್ರೈ ಮಾಡ್ಕೊಳ್ಳಿಕ್ಕೆ ಹಾಕೊಳ್ಳೋಣ ಸೊ ನೋಡಿ ನೀವು ಇದನ್ನು ಹೀಗೆ ಕ್ರಿಸ್ಪಿ ತಿನ್ನೋದಕ್ಕೋಸ್ಕರ ಕೂಡ ಮಾಡ್ಕೊಳ್ಬೋದು ದೈವಾಡ ಬೇಡ ಅಂದರೆ ಹೇಗೇ ತಿನ್ಬೋದು ಚಟ್ನಿ ಮಾಡಿಕೊಂಡ್ರೆ ಸೂಪರ್ ಆಗಿರುತ್ತೆ ಯಾರಿಗೆ ದೈವಡೆ ಇರುತ್ತೆ ಹಾಗೆ ಮಾಡಿ ಯಾರಿಗೆ ದೈವಡೆ ಇಷ್ಟ ಇಲ್ಲ ಅವ್ರಿಗೆ ಒಂದು ಚಟ್ನಿ ಮಾಡಿಬಿಡಿ ಸೊ ಈಗ ನೋಡಿ ನೀರಲ್ಲಿ ಚೆನ್ನಾಗಿ ಕುಡ್ದು ಮೇಲೆ ಉಬ್ಬಿದೆ ಅದನ್ನು ಹಿಂಡ್ಕೊಳ್ಬೇಕು ಈ ರೀತಿ ಕೈನಲ್ಲಿ ಎರಡೂ ಕೈನಲ್ಲಿ ಈ ರೀತಿ ಪ್ರೆಸ್ ಮಾಡಿಬಿಟ್ಟು ಹಿಂಡ್ಕೊಳ್ಳಿ ಮತ್ತು ಅದನ್ನೊಂದು ಒಂದು ಪ್ಲೇಟಿಗೆ ಹಾಕ್ಕೊಳ್ಳಿ ಈಗ ನಾನಿಲ್ಲಿ ಎರಡು ಪ್ಲೇಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಲ್ಲ ಈಗ ನಾನು ಇದಕ್ಕೆ ಮೊಸರು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಗ್ರೀನ್ ಚಟ್ನಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಯಾವುದು ಸಾಸ್ ಇಷ್ಟ ಅದನ್ನು ನೀವು ಹಾಕ್ಕೊಳ್ಬೋದು ನಾನಿಲ್ಲಿ ಸ್ವೀಟ್ ಹುಳಿ ಹಾಕ್ಕೊಳ್ತಾ ಇದ್ದೀನಿ ಕೆಲವರಿಗೆಲ್ಲ ಇಷ್ಟ ಆಗೋದಿಲ್ಲ ನೀವು ಅದನ್ನು ಸ್ಕಿಪ್ ಮಾಡ್ಕೊಳ್ಬೋದು ಈಗ ನಾನು ಇದಕ್ಕೆ ಸೇವ್ ಪೂರಿನ ಹಾಕ್ಕೊಳ್ತೀನಿ ಕೆಲವರಿಗೆಲ್ಲ ಸೇವ್ ಪೂರಿ ಇಷ್ಟ ಆಗೋದಿಲ್ಲ ಮೊಸರು ತುಂಬಾ ಇಷ್ಟಪಡ್ತಾರೆ ಹುಳಿ ಜಾಸ್ತಿ ಇಷ್ಟಪಡ್ತಾರೆ ಸೊ ನೀವು ಹೇಗೆ ಬೇಕೋ ಹಾಗೆ ನೀವು ಹಾಕೊಂಡ್ರೆ ಆಯಿತು ಸೊ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸುತ್ತೆ ಈ ವಿಡಿಯೋ ನೀವು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮೂಲಕ ಸಪೋರ್ಟ್ ಮಾಡಿ ಸಿಗೋಣ ಮತ್ತೊಂದು ರೆಸಿಪಿಯೊಂದಿಗೆ ಅಲ್ಲಿವರೆಗೆಲ್ಲರಿಗೂ ಧನ್ಯವಾದ